ಸೋ ಎಲ್ಲರಿಗೂ ಒಂದು ಪ್ಲಾನ್ ಇರುತ್ತೆ ನಾವು ಒಂದು ಸೈಡ್ ಬಿಸ್ನೆಸ್ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಒಂದು ಕಂಪ್ಲೀಟ್ ಒಂದು ಬಿಸ್ನೆಸ್ ಗೆ ಇಳಿಯೋಣ ಅಂತ ಪ್ಲಸ್ ಓಲ್ಡ್ ಮೆಥಡ್ ಹಳೆ ಕಾಲದ ಪದ್ಧತಿಯಲ್ಲೇ ಎಣ್ಣೆ ತೆಗೆದಿರಬೇಕು ಅನ್ನೋರಿಗೆ ಇದು ವುಡ್ ಸ್ವಂತ ಉದ್ಯೋಗ ಮಾಡಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಂತರಿಗೆ ಸುಮಾರು ಬಿಸ್ನೆಸ್ ಆಪರ್ಚುನಿಟಿಗಳನ್ನ ಇಲ್ಲಿ ಕೊಡ್ತೀವಿ ಅಲ್ಲಿ ಎತ್ತು ತಿರುಗುತ್ತೆ ಇಲ್ಲ ಮೋಟರ್ ತಿರುಗುತ್ತೆ ಓಕೆ ಬಟ್ ಇದು ಬಂದು ನಿಮಗೆ ಕ್ರಷಿಂಗ್ ಏರಿಯಾ ಮೆಟಲ್ ಇರುತ್ತೆ ಎರಡೂ ಕಡೆನೂ ಮೆಟಲ್ ಇರುತ್ತೆ ಓಕೆ ಇದಕ್ಕೆ ಶೇಂಗಾ ಹಾಕಣ ಕಡಲೆ ಬೀಜ ಹಾಕಣ ಯಾರು ಆರೋಗ್ಯ ಬೇಕೋ ಅವರಿಗೆಲ್ಲ ಗಾಣದ ಎಣ್ಣೆ ಖಂಡಿತವಾಗ್ಲೂ ಬೇಕು ನೋಡಿ ನಾವು ನಾರ್ಮಲ್ ಆಗಿ ನೋಡೋದಿಲ್ಲ ವೈಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಪ್ಯೂರ್ ಆಯಿಲ್ ನೋಡಿ ಯಾವ ತರ ಇರುತ್ತೆ ಅಂತ ಈ ಕಡೆ ನೋಡಬಹುದು ಈ ಆಯಿಲ್ ನೋಡಿ ಇವೆಲ್ಲ ನಾವು ಮನೆ ಹತ್ರ ನೋಡಿದಾಗ ನಾರ್ಮಲ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರ್ತವೆ ಸೋ ಈ ಆಪ್ಷನ್ಸ್ ನೀವು ಬೇರೆ ಯಾವುದೋ ಮಿಷನ್ ಅಲ್ಲಿ ಸಿಗಲ್ಲ ಓಕೆ ಮದರ್ಸ್ ತಗೊಳ್ಳೋದು ಇದೊಂದೇ ಅಡ್ವಾಂಟೇಜ್ ಬೆನಿಫಿಟ್ಸ್ ಇದರ ಜೊತೆಗೆ ನಿಮಗೆ ಸರ್ವಿಸ್ ಆಗಿರಬಹುದು ಕ್ವಾಲಿಟಿ ಆಗಿರಬಹುದು ಫ್ಯೂಚರ್ಸ್ ಆಗಿರಬಹುದು ಸೇಫ್ಟಿ ಆಗಿರಬಹುದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇದೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೋ ಇವತ್ತು ನಾನು ಮದರ್ಸ್ ಟೆಕ್ನಾಲಜಿಲಿ ಇದ್ದೀನಿ ಏನಪ್ಪ ಮದರ್ಸ್ ಟೆಕ್ನಾಲಜಿ ಅಂತ ಹೇಳಕ್ಕೆ ನಾವು ಮುಂಚೆ ನಾವು ನಾರ್ಮಲ್ ಆಗಿ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ಆಮೇಲೆ ನಮಗೊಂದು ಬಿಸ್ನೆಸ್ ಇರಬೇಕು ಅಂತೆಲ್ಲ ತಲೆಯಲ್ಲಿ ಐಡಿಯಾನೂ ಇರುತ್ತೆ ಟ್ರಾವೆಲ್ ಮಾಡಬೇಕು ಅಂದರೆ ಫಸ್ಟು ಹೆಲ್ತ್ ಹೆಲ್ತ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ಟ್ರಾವೆಲ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ನಾವು ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂದರೆ ಮೇನ್ ಆಗಿ ಹೆಲ್ತು ಅದಾದಮೇಲೆ ನೆಕ್ಸ್ಟು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ದುಡ್ಡು ಸಹ ಬೇಕಾಗುತ್ತೆ ಮತ್ತು ಟ್ರಾವೆಲ್ ಮಾಡೋದಕ್ಕೂ ತುಂಬಾ ದುಡ್ಡು ಬೇಕಾಗಿರುತ್ತೆ ಸೊ ನಾರ್ಮಲಾಗಿ ಕೆಲಸ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲರಿಗೂ ಒಂದು ಪ್ಲ್ಯಾನ್ ಇರುತ್ತೆ ನಾವು ಒಂದು ಸೈಡ್ ಬಿಸ್ನೆಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಒಂದು ಕಂಪ್ಲೀಟ್ ಒಂದು ಬಿಸ್ನೆಸ್ಗೆ ಇಳಿಯೋಣ ಅಂತ ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಸೊ ಈಗ ಮದರ್ಸ್ ಟೆಕ್ನಾಲಜಿಲಿ ನಮ್ಮ ಹತ್ರ ಲೋಕೇಶ್ ಅಂತ ಇದ್ದಾರೆ ಸರ್ ಸರ್ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಏನಿದು ಮದರ್ಸ್ ಟೆಕ್ನಾಲಜಿ ಸರ್ ಮದರ್ಸ್ ಟೆಕ್ನಾಲಜಿ ಇದೊಂದು ಕಂಪನಿ ಇಲ್ಲಿ ಬಂದು ಸುಮಾರು ಅಂದರೆ ಸ್ವಂತ ಉದ್ಯೋಗ ಮಾಡೋಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ ಸುಮಾರು ಬಿಸ್ನೆಸ್ ಆಪರ್ಚುನಿಟಿಗಳನ್ನ ಇಲ್ಲಿ ಕೊಡ್ತೀವಿ ಅಂದರೆ ನಮ್ಮಲ್ಲಿ ಸುಮಾರು ಬೇರೆ ಬೇರೆ ಥರ ಎಲ್ಲ ಥರ ಬಿಸ್ನೆಸ್ ಮಾಡಲಿಕ್ಕೆ ಏನೇನು ಮಿಷಿನರಿಸ್ ಬೇಕು ಆ ಮಿಷಿನರಿಸ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು 2011 ಇಂದ ಇದೆ ಸರ್ 2011 ಇಂದ ಓ ಸೂಪರ್ ಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ ಲೈಕ್ ಹೋಗೋಣ ಹೋಗೋಣ ಓಕೆ ಹೋಗೋಣ ಬನ್ನಿ ಫಸ್ಟ್ ವರ್ಕ್ಶಾಪ್ ತೋರಿಸ್ತೀನಿ ನಮ್ಮಲ್ಲಿ ಏನೇನು ವರ್ಕ್ಶಾಪ್ ಮಾಡ್ತೀವಿ ಯಾವ ಮಿಷಿನರಿ ನಮ್ಮಲ್ಲಿ ಇದೆ ಅಂತ ಹೋಗೋಣ ಇದು ನಮ್ಮ ವರ್ಕ್ಶಾಪು ಇಲ್ಲಿ ನಾವು ನಮ್ಮ ಮಿಷಿನರೀಸ್ಗೆ ಬೇಕಾದಂಥ ಎಲ್ಲ ಅಂದರೆ ಏನು ಟೋಟಲ್ ಅದಕ್ಕೆ ಫ್ಯಾಬ್ರಿಕೇಷನ್ ಅಂತೀವಿ ಪ್ರತಿಯೊಂದು ಏನು ಐಟಮ್ ಬೇಕು ಅದನ್ನೆಲ್ಲ ಟೋಟಲ್ ಇನ್ನೊಂದು ಸಲ ನಮ್ಮಲ್ಲೇ ರೆಡಿ ಆಗೋಂಥದ್ದು ನಮ್ಮಲ್ಲೇ ಮಾಡೋವಂಥದ್ದು ಓಕೆ ಅದನ್ನು ಮಾಡಿ ಡಾಟಾ ನಾವು ಇಲ್ಲೇ ಅಸೆಂಬ್ಲಿ ಮಾಡಿ ಇಲ್ಲೇ ಟೆಸ್ಟಿಂಗ್ ಮಾಡಿ ನಾವು ಕಳಿಸೋಂಥದ್ದು ಸೊ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಇದು ಮಿಷಿನರೀಸ್ ವರ್ಕ್ಶಾಪ್ ಇದೆ ಓಕೆ ಸೊ ಯಾವ್ಯಾವ ಥರ ಮಿಷಿನರೀಸ್ ಇದು ಸರ್ ಇಲ್ಲಿ ಕನ್ವರ್ಷನ್ ಲೇತ್ಸ್ ಇದೆ ಸಿ ಎನ್ ಸಿ ಇದೆ ವೆಲ್ಡಿಂಗ್ ಇದೆ ಫ್ಯಾಬ್ರಿಕೇಷನ್ ಮಾಡೋವಂಥದ್ದು ಅಲ್ಲಿ ಪ್ರತಿಯೊಂದು ಐಟಮ್ಸ್ ಇಲ್ಲಿದೆ ಓಕೆ ಸೊ ನೋಡು ಇದು ನೋಡ್ಬೋದು ಇದೆಲ್ಲ ಕೆಳಗಡೆ ಫ್ಯಾಬ್ರಿಕೇಷನ್ ಆದಮೇಲೆ ಇಲ್ಲಿ ಮೇಲ್ ಬರುತ್ತೆ ಮೇಲ್ ಬಂದ ಮೇಲೆ ನಮ್ಗೆ ಇಲ್ಲಿ ಅಸೆಂಬ್ಲಿ ಯೂನಿಟ್ ಅಂತ ಹೇಳ್ತೀವಿ ಅಂದರೆ ರೆಡಿ ಇರೋವಂಥದ್ದನ್ನು ಮಿಷಿನರೀಸ್ನ ಎಲ್ಲ ಇಲ್ಲಿ ಇಟ್ಕೊಂಡು ನಾವು ಅಸೆಂಬಲ್ ಮಾಡಿ ನೆಕ್ಸ್ಟ್ ಆಮೇಲೆ ಟ್ರಯಲ್ ಮಾಡಿ ಮತ್ತೆ ನಾವು ಲಿಫ್ಟ್ ಪ್ರಕಾರ ಡಿಸ್ಪ್ಯಾಚ್ ಮಾಡ್ತೀವಿ ಓಕೆ ಸರ್ ಯಾವ ಮಿಷಿನ್ಸ್ ಇವೆಲ್ಲ ಸರ್ ಇದು ಬಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸ್ ಇದೆ ಗಾಣದ ಎಣ್ಣೆಗಳು ಅಂತ ಹೇಳ್ತೀವಲ್ವಾ ಸೊ ಅದು ಇದರಲ್ಲಿ ನಿಮಗೆ ಟೋಟಲಿ ಮೂರು ಮಾಡೆಲ್ಸ್ ಬರುತ್ತೆ ಓಕೆ ಅಂದರೆ ಕ್ರಷಿಂಗ್ ಏರಿಯಾ ಒಂದು ವುಡ್ಡು ವುಡ್ಡು ಬರುತ್ತೆ ವುಡ್ಡು ಸ್ಟೋನ್ ಬರುತ್ತೆ ಮತ್ತು ಮೆಟಲ್ ರೋಟ್ರು ಅಂತ ಹೇಳ್ತೀವಿ ಸೊ ಇದು ನೋಡ್ಬೋದು ನಿಮ್ಗೆ ಇದು ಮೆಟಲ್ ರೋಟ್ರ್ ಅಂತ ಹೇಳ್ತೀವಿ ಅಂದರೆ ಕ್ರಷಿಂಗ್ ಏರಿಯಾ ಏನಿದೆಯಲ್ಲ ಅದೆರಡೂ ಬಂದು ನಿಮಗೆ ಮೆಟಲಲ್ಲಿ ಇರುತ್ತೆ ಇದನ್ನು ಒನಕೆ ಅಂತ ಹೇಳ್ತೀವಿ ಅದನ್ನು ಮೆಟಲ್ಲು ಮತ್ತು ಹೊರಳು ಅಂತ ಹೇಳ್ತೀವಿ ಇದನ್ನು ಮೆಟಲಲ್ಲಿ ಇರುತ್ತೆ ಯಾಕೆ ನೀವು ಇದನ್ನು ನೋಡ್ಬೋದು ಇದರಲ್ಲಿ ಹುಡ್ಡು ಮತ್ತು ಸ್ಟೋನ್ ಬರುತ್ತೆ ಅಂದರೆ ಕ್ರಷಿಂಗ್ ಏರಿಯಲ್ಲಿ ಸ್ಟೋನ್ ಬರುತ್ತೆ ಇಲ್ಲಿ ಹುಡ್ಡು ಬರುತ್ತೆ ಇದೇ ಮಾಡಲ್ಲ ಇನ್ನೊಂದು ಮಾಡಲ್ ಬರುತ್ತೆ ಹುಡ್ಡು ಮತ್ತು ಹುಡ್ಡೇ ಇರುತ್ತೆ ಓಕೆ ಸೊ ಈ ಥರ ನಮ್ಮಲ್ಲಿ ಮೂರು ಮಾಡೆಲ್ಸ್ ಅವೈಲೇಬಿಲಿಟಿ ಇದೆ ಅದಾದಮೇಲೆ ಇದು ಪೇಪರ್ ಪ್ಲೇಟ್ ಮಿಷಿನ್ಸು ಓಕೆ ಅಂದರೆ ನಾವು ನಾರ್ಮಲಿ ನೀವು ನೋಡಿರ್ತಾರಲ್ಲ ನೀವು ಟ್ರಾವೆಲ್ ಮಾಡಬೇಕಾರಲ್ಲ ಹೊರಗಡೆ ಹೋದಾಗ ಟಿಫನ್ ತಿನ್ನಲಿಕ್ಕೆ ಊಟ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಿ ಪೇಪರ್ ಪ್ಲೇಟ್ಸ್ ಅಂತ ಆ ಮಾಡೋವಂಥ ಪೇಪರ್ ಪ್ಲೇಟ್ ಮಾಡೋವಂಥ ಮಿಷಿನರೀಸ್ ಇದು ಓಕೆ ಇದಾದಮೇಲೆ ನೀವು ಇದನ್ನು ನೋಡ್ಬೋದು ಇದು ಬಂದು ಅರೇಕಾ ಪ್ಲೇಟ್ಸ್ ಮಿಷಿನ್ಸ್ ಅಂತ ಹೇಳ್ತೀವಿ ಓಕೆ ಅಡಿಕೆ ಎಲೆಯಿಂದ ಈ ತೋಟದಲ್ಲಿ ರಾ ಮೆಟೀರಿಯಲ್ ಏನು ವೇಸ್ಟೇಜ್ ಸಿಗುತ್ತಲ್ಲ ಅದನ್ನು ತಗೊಂಡು ನಾವು ಪ್ಲೇಸ್ ಮಾಡುವಂಥ ಮಿಷಿನರೀಸ್ ಇದು ಅರೇಕಾ ಪ್ಲೇಟ್ಸ್ ಮಿಷಿನ್ಸ್ ಅಂತ ಹೇಳ್ತೀವಿ ಓಕೆ ಅದರ್ವೈಸ್ ಅದಾದಮೇಲೆ ಇಂಟರ್ಲಾಕಿಂಗ್ ಬ್ರಿಕ್ಸ್ ಮಿಷಿನ್ಸ್ ಸಿಗುತ್ತೆ ಮತ್ತಾದಮೇಲೆ ನಿಮಗೆ ಈ ಕರ್ಪೂರ ಮಾಡುವಂಥ ಮಿಷಿನರೀಸು ಅಥವಾ ಸುಮಾರು ಬೇರೆ ಬೇರೆ ಎಲ್ಲ ಥರ ರಿಲೇಟೆಡ್ ಮಿಷಿನರೀಸು ನಮ್ಮ ಹತ್ರ ಸಿಗುತ್ತೆ ಸರ್ ಇದು ಪೇಪರ್ ಪ್ಲೇಟ್ ಹೇಳೋದಲ್ಲ ಇದಕ್ಕೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಾ ನೀವು ಸರ್ ಪ್ಲಾಸ್ಟಿಕ್ ಅಂತ ಬಂದರೆ ಮೇಲ್ಗಡೆ ಲೇಯರ್ನ ಬಂದು ಪ್ಲಾಸ್ಟಿಕ್ ಅಂತ ತುಂಬ ಜನ ಅನ್ಕೊಂತಾರೆ ಬಟ್ ಅದು ಪ್ಲಾಸ್ಟಿಕ್ ಅಲ್ಲ ಬಿಒಪಿಪಿ ಅಂತ ಹೇಳ್ತೀವಿ ಅದನ್ನು ಬಯೋಡಿಗ್ರೇಬಲ್ ಪ್ಲೇಟ್ಸ್ ಅಂತಲೇ ಹೇಳ್ತೀವಿ ಅದನ್ನು ಓಕೆ ಅದ್ರ ಮೇಲ್ಗಡೆ ಇರೋ ಲೇಯರ್ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಸೇಫ್ ಅದು ಯೂಸ್ ಮಾಡೋದಕ್ಕೆ 100% ಸೇಫ್ ಓಕೆ ಏನು ಪ್ರಾಬ್ಲಮ್ ಏನಾಗ ಏನು ಪ್ರಾಬ್ಲಮ್ ಇಲ್ಲ ಸರ್ ಇವಾಗ ಈ ಮಿಷಿನ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಹಾಂ ಸರ್ ಅದೇ ಇದು ನಿಮ್ಗೆ ಗಾಣ ಎಣ್ಣೆ ಅಂತ ಹೇಳಿದ್ವಲ್ಲ ಸರ್ ಅದೇ ಮಿಷಿನರಿ ಸೊ ನೀವು ಇದನ್ನು ಬೇಕಾದ್ರೆ ಟ್ರಯಲ್ ಮಾಡ್ಬೋದು ಟ್ರಯಲ್ ಮಾಡಿ ಸರ್ ನಿಮ್ಮ ಕಡೆಯಿಂದ ಏನೇನು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಇದನ್ನ ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ ಸರ್ ಸರ್ವಿಸ್ ಅಂತ ಬಂದಾಗ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಕಡೆಯಿಂದ ಸರ್ವಿಸ್ ಸಿಗುತ್ತೆ ಓಕೆ ನಾರ್ಮಲಿ ನಿಮಗೆ ಸರ್ವಿಸ್ ಅಂತ ಬಂದಾಗ ಫಸ್ಟ್ ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ ಮುಖಾಂತರ ನಾನು 90% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸಪೋಸ್ ಹಾಗೂ ಸಾಲ್ವ್ ಆಗಿಲ್ಲ ಅಂದ್ರೆ ನಮ್ಮ ಪರ್ಸನ್ ಡಾಟಾ ನಿಮ್ಮ ಹತ್ರನೇ ಬಂದು ನಿಮಗೆ ಅದೇ ಪ್ರಾಬ್ಲಮ್ ಆಗುತ್ತೆ ರೆಡಿ ಮಾಡಿ ಸರ್ವಿಸ್ ಮಾಡಿ ಕೊಡ್ತೀವಿ ಸರ್ ಎಲ್ಲಿ ಎಲ್ಲಿವರೆಗೂ
ಸೊ ಇದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳಿ ನಾರ್ಮಲ್ ಆಗಿ ಸರ್ ಹೆಲ್ತ್ ಬೆನಿಫಿಟ್ಸ್ ಅನ್ನೋದಕ್ಕಿಂತ ಆರೋಗ್ಯ 100% ಎಲ್ಲರಿಗೂ ಬೇಕಲ್ವಾ ಸರ್ ಇವಾಗ ನೀವು ಟ್ರಾವೆಲ್ ಮಾಡ್ತೀರಾ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಟ್ರಾವೆಲ್ ಮಾಡ್ತೀರಿ ಹೌದು ಆರೋಗ್ಯನೇ ಇಲ್ಲ ಅಂದ್ರೆ ಹೌದು ಫಸ್ಟ್ ನಾವು ಹೆಲ್ತಿ ಆಗಿರಬೇಕು ಎಸ್ ನಾವು ಕರೆಕ್ಟ್ ಆಗಿ ನಾವು ಹೆಲ್ತಿ ಆಗಿದ್ರೆ ಮಾತ್ರ ನಾವು ಆರೋಗ್ಯ ಇದ್ರೆ ಮಾತ್ರ ನಾವು ಏನು ಬೇಕಾದರೂ ಮಾಡಬಹುದು ಸೊ ಆ ಯಾರು ಆರೋಗ್ಯ ಬೇಕೋ ಅವರಿಗೆಲ್ಲ ಗಾಣದ ಎಣ್ಣೆ ಖಂಡಿತವಾಗ್ಲೂ ಬೇಕು ಓಕೆ ಸೊ ಹಂಗಿರೋದ್ರಿಂದ ಈ ಅಗೇನ್ ನಾವು ಕೆಲವೊಂದು ಸಿಟಿ ಹಳ್ಳಿ ಲೆವೆಲ್ಗಳಲ್ಲಿ ಸಣ್ಣದಾಗಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ಒದ್ದಾಗ ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡು ಅದರಿಂದ ಒಳ್ಳೆ ಆಯಿಲ್ನ ತೆಗೆದು ಬೇರೆಯವ್ರಿಗೆ ಕೊಡೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಹೆಲ್ತ್ ಕೊಟ್ಟಾಗಿರುತ್ತೆ ಓಕೆ ಸರ್ ಇದು ಬಿಸ್ನೆಸ್ ಯಾವ ಥರ ಇದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಈಗ ನಾವೇನ ಬಿಸ್ನೆಸ್ ಮಾಡಬೇಕು ಇದನ್ನು ತಗೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್ ಖಂಡಿತ ಬಿಸ್ನೆಸ್ ನಾವು ಮಾಡಬೇಕು ಅಂತ ಅಂದಾಗ ಹೇಳಿದಾಗ ನಿಮ್ಮ ಎಲ್ಲಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಫಸ್ಟ್ ಓಕೆ ಯಾವ ಊರಲ್ಲಿ ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಇದನ್ನು ಯೂಸ್ ಮಾಡೋಂಥ ಅಲ್ಲಿ ಜನ ಹೇಗಿರ್ತಾರೆ ಅವ್ರಿಗೆ ನಾವು ಅದ್ರ ಬಗ್ಗೆ ಮನವರಿಕೆ ಮಾಡಬೇಕು ಈ ಆಯಿಲ್ನ ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಪ್ಲಸ್ ನಾವು ಈಗ ತಿಂತಿರೋ ಆಯಿಲ್ ಏನಾಗಿದೆ ಯಾಕೆ ನಾವು ಅದನ್ನು ಬಿಟ್ಟು ಇದನ್ನು ತಿನ್ನಬೇಕು ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದಾದಮೇಲೆ ಅಲ್ಲಿ ಅವ್ರಿಗೆ ನಿಯರಲ್ಲಿ ಸಿಗೋ ಥರ ನಾವು ಬಿಸ್ನೆಸ್ಸನ್ನು ಇರಬೇಕು ಅಂದರೆ ನಾನು ಇಲ್ಲೆಲ್ಲ ಮಾಡಿಬಿಟ್ಟು ಇನ್ನೆಲ್ಲೋ ಬೇರೆ ಕಡೆಗೆ ಸಪ್ಲೈ ಮಾಡ್ತೀನಿ ಅದು ಆಗಲ್ಲ ಸೊ ಈಗ ನಮ್ಮೂರು ಅಂತಂದ್ರೆ ನಂದೊಂದು ಸುಮಾರು ಒಂದು 500 ಮನೆ 400 ಮನೆ ಇದ್ದರೂ ಅಲ್ಲಿ ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು ಓಕೆ ಅಲ್ಲೇ ಎಣ್ಣೆ ತೆಗೆದು ಅಲ್ಲಿರೋ ಮನೆಯವರಿಗೆ ನಾವು ಸಪ್ಲೈ ಮಾಡಿಕೊಂಡ್ರೆ ಸಾಕು ಓಕೆ ನಮ್ಮದೊಂದು ಹಳ್ಳಿ ಇದೆ ನಮ್ಮ ಚಿಕ್ಕ ಜಾಗ ಇದೆ ನಾವು ಅಷ್ಟಕ್ಕೆ ಮಾಡ್ಕೊಂಡ್ರೆ ಸಾಕು ಮಾಡ್ಬೋದು ಬೇಜಾನಾಗೋಯ್ತು ಹೌದು ಸರ್ ಇದು ಎಷ್ಟು ಪರ್ಸೆಂಟ್ ಬರುತ್ತೆ ಈಗ 1 ಕೆಜಿಗೆ ಎಷ್ಟು ಪರ್ಸೆಂಟ್ ಎಣ್ಣೆ ತೆಗಿಬೋದು ಸರ್ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ನೋಡೋಕೆ ಹೋದ್ರೆ ನಿಮಗೆ ಒಂದು ಲೀಟ್ರ್ ಶೇಂಗಾ ಎಣ್ಣೆ ತೆಗಿಬೇಕಾದ್ರೆ ಸುಮಾರು 2.5 ರಿಂದ 2.75 ಕೆಜಿ ಶೇಂಗಾ ಬೀಜ ಬೇಕು ಓಕೆ ಸೊ 2.5 ರಿಂದ 2.75 ಕೆಜಿ ಯಾಕೆ 1 ಲೀಟ್ರ್ ಎಣ್ಣೆ ಬರುತ್ತೆ ನಮಗೆ ಓಕೆ ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನಮಗೊಂದು 30-40% 50% 38-40% ಶೇಂಗಾ ಹಾಕೋಬೋದು 55-60% ಕೊಬ್ಬರಿ ಅಂತ ಹೇಳ್ತೀವಿ ಓಕೆ ಸೊ ಆ ಸೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಆಯಿಲ್ ಪ್ರಮಾಣ ಎಷ್ಟೆಷ್ಟು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಸರ್ ಇದು ಎಲೆಕ್ಟ್ರಿಸಿಟಿ ಎಲ್ಲ ಯಾವ ಥರ ಇದು ಸರ್ ಇದೆಲ್ಲ ಒಂದು ನೋಡಿ ಇದು 3-phase motor ಓಕೆ ಇದರಲ್ಲಿರೋದು 3-phase motor ಇದು 3 HP ಇದು 5 HP ಇದನ್ನು 5 HP ಓಕೆ ಇದು 3 HP ಇದರಲ್ಲಿ ನಿಮಗೆ ಸಿಂಗಲ್ ಪೇಸಲ್ಲಿ ಅವೈಲಬಿಲಿಟಿ ಇದೆ ಸಿಂಗಲ್ ಪೇಸಲ್ಲಿ ಸಿಗುತ್ತೆ ಓಕೆ ನಮ್ಮ ರಿಕ್ವೈರ್ಮೆಂಟ್ ಯಾವ ಥರ ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಕೇಳ್ತೀರಿ ಆ ಥರ ನಾವು ಸಿಂಗಲ್ ಪೇಸನ್ನು ಮಾಡ್ಕೊಡ್ತೀವಿ ಸರ್ ಇದು ಪ್ರೈಸ್ ಎಷ್ಟಾಗ್ಬೋದು ಇವೆಲ್ಲ ಸರ್ ಪ್ರೈಸ್ ಅಂತ ಬಂದರೆ ನಾನು ಅದೇ ಹೇಳೋದಂಗೆ ಫಸ್ಟ್ ನೀವು ಎಲ್ಲಿ ಮಾಡ್ತೀರಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಈಗ ತುಂಬ ಜನ ಬಂದ್ಬಿಟ್ಟು ನಾನು ಯಾವುದೋ 5 HP 10 HP ಹೋಗ್ತೀನಿ ಅಂತಂದರೆ ನಾವು ಫಸ್ಟ್ ಅವ್ರಿಗೆ ಕೇಳ್ತೀವಿ ನೀವು ಎಲ್ಲಿ ಮಾಡ್ತಾ ಇದ್ದೀರಾ ಯಾವ ಊರಲ್ಲಿ ಮಾಡ್ತಾ ಇದ್ದೀರಾ ಅಲ್ಲಿ ಜನಸಂಖ್ಯೆ ಎಷ್ಟಿದೆ ಅಲ್ಲಿ ಸೇಲ್ಸ್ ಆಗುತ್ತಾ ಇದು ಅದನ್ನು ನೋಡಿಕೊಂಡು ಅವ್ರಿಗೆ ನಾವು ಪ್ರೊವೈಡ್ ಮಾಡ್ತೀವಿ ಇಷ್ಟು HP ಹೋಗಿ ಸಾಕು ಈ ಕಾಸ್ಟ್ಗೆ ಹೋಗಿ ಅಂತೇಳಿ ಸೊ ಯಾರೇ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದು ದಯವಿಟ್ಟು ಒಂದು ಸರ್ ಆಫೀಸ್ಗೆ ವಿಸಿಟ್ ಮಾಡಿ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಡಿಸ್ಕಸ್ ಮಾಡೋಣ ನಿಮ್ಮ ರಿಕ್ವೈರ್ಮೆಂಟ್ ಏನಂತ ಡಿಸ್ಕಸ್ ಮಾಡಿ ನಿಮ್ಮ ಬಜೆಟ್ ಏನಿದೆಯೋ ಆ ಬಜೆಟ್ಗೆ ಮ್ಯಾಚ್ ಆಗೋ ಥರನೇ ಮಿಷನರೀಸ್ನ ಮಾಡ್ತೀವಿ ಓಕೆ ನಮ್ಮ ಬಜೆಟ್ ನೋಡಿಕೊಂಡೆ ನೀವೆಲ್ಲ ನೀವೇ ರೆಫರ್ ಮಾಡ್ತೀವಿ ನಿಮ್ಮಲ್ಲಿ ಇರೋದ್ರೆ ಸುಮಾರು ಒಂದು 200-300 ಮನೆ ಇದೆ ಸರ್ ಅಂದರೆ ನಾನು 10 HP ಪವರ್ ತೊಗೊಂಡಾಗ 10 HP ಮೋಟ್ರ್ ತೊಗೊಂಡಾಗ ಹಾಕ್ಬಿಟ್ಟು ವಾರ ತಿಂಗಳಲ್ಲಿ 4 ದಿನ ಮಿಷಿನ್ ರನ್ ಮಾಡಿ 27 ದಿನ ಮಿಷಿನ್ ನಿಲ್ಲಿಸೋದೇ ಇರುತ್ತೆ ಹೌದು ಸೊ ಫಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ನೋಡೋಣ ಅಲ್ಲಿ ಸೇಲ್ಸ್ ಹೇಗಿದೆ ನೋಡೋಣ ಅದ್ರ ಮೇಲೆ ಪ್ಲಾನ್ ಮಾಡೋಣ ನಾವು ಬಜೆಟ್ ಅದೆಲ್ಲ ನೋಡಿಕೊಂಡು ನೀವು ಪ್ಲಾನ್ ಮಾಡೋಕೆ ಈಸಿ ಆಗುತ್ತೆ ಹೌದಾ ಸರ್ ಇದು ಮಿಷಿನ್ ಒಂದ್ಸಲ ಎಣ್ಣೆ ಹೆಂಗೆ ತೆಗೆಯೋದು ಅವೆಲ್ಲ ಸ್ವಲ್ಪ ತೋರಿಸ್ಕೊಟ್ಬಿಡಿ ನೋಡೋಣ ಸರ್ ಖಂಡಿತವಲ್ಲ ಓಕೆ ಸೊ ಫಸ್ಟು ನಾವೀಗ ಮೆಟಲ್ ರೋಟ್ರು ಮಿಷಿನ್ ಇದಂದರೆ ರೋಟ್ರು ಮತ್ತು ಕೋಲ್ಡ್ ಪ್ರೆಸ್ ಅಂತ ಹೇಳಿದ್ವಲ್ಲ ಸೊ ನಾವೀಗ ಎರಡೂ ಟ್ರಯಲ್ ಮಾಡೋಣ ಸೊ ನಿಮ್ಗೆ ಸರ್ ಎರಡೂ ಟ್ರಯಲ್ ಮಾಡಿ ಪ್ರೊಡಕ್ಷನ್ ನಾನು ತೋರಿಸ್ಕೊಡ್ತೀನಿ ಹೌದಾ ಓಕೆ ಸರ್ ಸರ್ ಈಗ ನಾರ್ಮಲ್ ಆಗಿ ಇದು ಕೊಯಂಬತ್ತೂರು ಮತ್ತು ಬೇರೆ ಕಡೆ ಎಲ್ಲ ಬೇರೆ ಥರ ಮಿಷಿನ್ಸ್ ಇದೆ ಸೊ ಆ ಮಿಷಿನ್ಸ್ಗೂ ಮತ್ತು ನಿಮ್ಮ ಮಿಷಿನ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಫಸ್ಟ್ ಒಂದು ನೀವು ಕೊಯಂಬತ್ತೂರು ಅಂತ ಹೇಳಿದ್ರಿ ಕೊಯಂಬತ್ತೂರಿಗೆ ಇಲ್ಲಿಂದ ಎಷ್ಟಿರೋ ಇದೆ ಒಂದು 500 ಕಿಲೋಮೀಟರ್ ಇದೆ ಸೊ ಹೋಗ್ಬಿಟ್ಟು ಬರಲಿಕ್ಕೆ ಹೌದು ಟ್ರಾನ್ಸ್ಪೋರ್ಟೇಷನ್ ನಾಳೆ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಸರ್ವಿಸು ಸೊ ಓಕೆ ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ಸ್ ಲ್ಯಾಂಗ್ವೇಜ್ ತುಂಬ ಮೇನ್ ಆಗಿದೆ ಯಾರು ಅರ್ಥ ಆಗೋದು ಯಾರು ಅವರೇನೋ ಒಂದು ಹೇಳ್ತಾರೆ ನೀವು ಇಲ್ಲೇನೋ ಒಂದು ಮಾಡ್ತೀವಿ ಹೌದು ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಮಿಷಿನರೀಸಲ್ಲಿ ಅಂತ ಅಂತ ಬಂದರೆ ಕ್ವಾಲಿಟಿ 100% ಅಲ್ಲಿಗಿಂತ ಇದು ಒಳ್ಳೆ ಕ್ವಾಲಿಟಿ 100% ಇದೆ ಓಕೆ ಸೊ ಸೇಫ್ಟಿ ವೈಸ್ ಇದೆ ಸರ್ ಏನೇನು ಸೇಫ್ಟಿ ಇದೆ ಈಗ ಸರ್ ಇದು ಸೇಫ್ಟಿ ವೈಸ್ ಅಂತ ಬಂದರೆ ನಿಮಗೆ ಸೇಫ್ಟಿ 3 ಕಡೆ ಎಮರ್ಜೆನ್ಸಿಗಳು 3-way stop ಮಿಷಿನ್ಸ್ ಅಂತ ಹೇಳ್ತೀವಿ ಅಂದರೆ ನೀವು ಇಲ್ಲಿಂದನೂ ಆಫ್ ಮಾಡ್ಕೋಬೋದು ಓಕೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ ಓಕೆ ಇಲ್ಲೂ ಆಫ್ ಆಗುತ್ತೆ ಹಾಂ ಸೊ ಸಪೋಸ್ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಈ ಸೈಡಿಂದ ಒಂದು ಸ್ಟಾಪ್ ಬಟನ್ ಕೊಟ್ಟಿದೆ ಸೊ 3 ಕಡೆಯೂ ಸೇಫ್ಟಿ ಇರುತ್ತೆ ಎಸ್ 100% ನಾನು ನಿಮಗೆ ಡೆಮೋ ಮಾಡಬೇಕಾದ್ರೆ ನಿಮ್ಗೆ ಅದು ಸೇಫ್ಟಿ ವೈಸ್ ನಾನು ತೋರಿಸ್ತೀನಿ ನೆಕ್ಸ್ಟ್ ಒನ್ ಇಲ್ಲಿ ಲೂಬ್ರಿಕೇಶನ್ ಗಾರ್ಡ್ ಅಂತ ಹೇಳ್ತೀವಿ ಅಂದರೆ ಈ ವೀಲು ರೊಟೇಷನ್ ಆಗಬೇಕು ಅಂತೇಳಿ ನಾವೆಲ್ಲ ಮಿಷಿನ್ ನಾರ್ಮಲಿ ಎಣ್ಣೆ ತೆಗಿತಿರೋ ಎಲ್ರಿಗೂ ಗೊತ್ತಿರುತ್ತೆ ಕೆಲವೊಂದು ವುಡ್ ಇರುತ್ತೆ ಕೆಲವೊಂದು ವೀಲ್ಸ್ ಇರುತ್ತೆ ಓಕೆ ಅಲ್ಲಿ ಲೂಬ್ರಿಕೇಶನ್ ಗಾರ್ಡ್ ಆಗಿದಾಗ ಈ ಆಯಿಲ್ ಆಗಿದಾಗ ಎಲ್ಲ ಬಂದು ಹರ್ಕೊಂಡು ಬಂದು ಈ ಮೈನ್ ಆಯಿಲ್ಗೆ ಮಿಕ್ಸ್ ಆಗ್ತಾ ಇರುತ್ತೆ ಓಕೆ ಸೊ ನಾವು ಮಿಕ್ಸ್ ಆಗಬಾರ್ದು ಅಂತ ಇದಕ್ಕೆ ಲೂಬ್ರಿಕೇಶನ್ ಗಾರ್ಡ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಓಕೆ ಸೊ ಎಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ ನೀವು ಅದನ್ನು ಕ್ಲೀನ್ ಮಾಡ್ಕೋಬಹುದು ಓಕೆ ಈಗ ನೆಕ್ಸ್ಟ್ ವೈಸ್ ಇನ್ನೊಂದು ಬಂತು ಅಂತಂದ್ರೆ ಇಲ್ಲಿ ಕ್ಲೀನಿಂಗ್ ಯೂನಿಟ್ಸು ಸೊ ಬೇರೆದ್ರಲ್ಲ ಬಂದು ಹೆಡ್ಸ್ ಎಲ್ಲ ಮೇಲ್ಗಡೆ ಇರುತ್ತೆ ಸೊ ಇಲ್ಲೆಲ್ಲ ನೀವು ಗ್ಯಾಪಲ್ಲೆಲ್ಲ ಕ್ಲೀನ್ ಮಾಡೋದು ತುಂಬ ರಿಸ್ಕಿ ಇರುತ್ತೆ ಹೌದು ಸೊ ಇದು ಆರಾಮಾಗಿ ನೀವು ಒಂದು ಬೆಳ್ಳಿಟ್ರು ಇಲ್ಲಿ ನೀಟಾಗಿ ಕ್ಲೀನಿಂಗ್ ಆಗುತ್ತೆ ಓಕೆ ಓಕೆ ಸೊ ಅದಾದಮೇಲೆ ನಿಮಗೆ ಬೇರೆ ಮಿಷಿನ್ ಮೇಂಟೆನೆನ್ಸ್ ಅಂತ ಬಂದಾಗ ಬೆಲ್ಟ್
ಆ ಒಂದು ಪೋರ್ಷನ್ ಎಲ್ಲ ತೆಗಿಬೇಕು ಮಿನಿಮಮ್ ನಿಮಗೆ ಒಂದು 4 5 ಅವರ್ ಟೈಮ್ ತಗೊಳ್ಳುತ್ತೆ ಓಕೆ ಸೋ ಇದರಲ್ಲಿ ನೀವು ಕೇವಲ 3 ನಿಮಿಷದಲ್ಲಿ ಬೆಲ್ಟ್ ಚೇಂಜ್ ಮಾಡಬಹುದು 3 ನಿಮಿಷದಲ್ಲಿ ಮಾಡಬಹುದು ಜಸ್ಟ್ 3 ಮಿನಿಟ್ಸ್ ಓಕೆ ಅದನ್ನ ತಗೊಂಡ ಮೇಲೆ ನೀವು ಹೇಳಿ ಕೊಡ್ತೀರಾ ಎಸ್ 100% ನಿಮ್ಮ ಪ್ಲೇಸ್ ಗೆ ನಮ್ಮೋರೆ ಹೋಗಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ ನೀವು ಎಲ್ಲ ಮಷಿನ್ ಎಲ್ಲ ತಗೊಂಡ್ರೆ ನೀವೆಲ್ಲರ ತಗೋಬಹುದು ಓಕೆ ಅಲ್ಲ ಕರ್ನಾಟಕ ಆಲ್ಓವರ್ ಎಂಡ್ ಎಲ್ಲೇ ನಿಮ್ಮ ಮಷಿನ್ ತಗೊಂಡ್ರು ನಿಮ್ಮ ಪ್ಲೇಸ್ ಗೆ ನಮ್ಮೋರೆ ಬಂದು ಇನ್ಸ್ಟಾಲೇಷನ್ ಮಾಡಿ ಟ್ರಯಲ್ ಮಾಡಿ ಡೆಮೋ ಮಾಡಿ ಕೊಡ್ತೀವಿ ಅಲ್ಲಿ ನಿಮಗೆ ಮೇಂಟೆನೆನ್ಸ್ ಅಂದ್ರೆ ಗ್ರೀಸಿಂಗ್ ಎಲ್ಲ ಮಾಡಬೇಕು ಬೆಲ್ಟ್ ಏನ ಹೋಯ್ತು ಅಂದ್ರೆ ಬೆಲ್ಟ್ ಹೇಗೆ ಚೇಂಜ್ ಮಾಡ್ಕೋಬೇಕು ಅದೆಲ್ಲ ನಾವು ಹೇಳ್ಕೊಡ್ತೀವಿ ಅದಕ್ಕೆ ಯಾವುದೇ ತರ ಚಾರ್ಜಸ್ ಇರಲ್ಲ ಯಾವುದಕ್ಕೂ ಚಾರ್ಜಸ್ ಇರಲ್ಲ ಓಕೆ ಸರ್ ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನ ಎಕ್ಸ್ಟ್ರಾ ಆಗುತ್ತೆ ಯೆಸ್ ಸರ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ಸ್ಟಾಲೇಷನ್ ಚಾರ್ಜಸ್ ಫ್ರೀ ಇರುತ್ತೆ ಇನ್ಸ್ಟಾಲೇಷನ್ ಚಾರ್ಜಸ್ ಫ್ರೀ ಇರುತ್ತೆ ಓಕೆ ಥ್ರೂ ಔಟ್ ಇಂಡಿಯಾ ಕರ್ನಾಟಕ ಎಲ್ಲ ಬೇಕದು ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಬಹುದು ನೀವು ಇಲ್ಲಿ ಕೊಬ್ಬರಿ ಹಾಕಿದ್ದಾರೆ ಸರ್ ಎಷ್ಟು ಹೊತ್ತು ತಗೊಳ್ಳುತ್ತೆ ಇದು ಇದೊಂದು ಈಗ ಒಂದು 20 ಮಿನಿಟ್ಸ್ ಎಷ್ಟು ಲೀಟರ್ ಇದು ಇದು 20 ಕೆಜಿ 20 ಕೆಜಿ ಇಡಿಯುತ್ತೆ ಓಕೆ 20 ಕೆಜಿ ಇದೆ ಓಕೆ 20 ಕೆಜಿ ಗೆ ನಮಗೆ ಎಷ್ಟು ಬರಬಹುದು ಅಂತ ಒಂದು ಈಗ 20 ಕೆಜಿ ಗೆ ಹಾಕಿದ್ರೆ ನಿಮಗೆ ಅರೌಂಡ್ ಒಂದು ಇದರಲ್ಲಿ ಆಕ್ಚುಲಿ ಇದು ಒಂದು ಗೋಟ್ ಅಂತ ಹೇಳ್ತೀವಿ ಈ ದೀಪದ ಎಣ್ಣೆಗೆ ಯೂಸ್ ಮಾಡುವಂತದ್ದು ಇದಲ್ಲ ಹಾ 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 ಕುಕಿಂಗ್ ಗೆ ಯೂಸ್ ಮಾಡೋ ಕೊಬ್ಬರಿ ಅಲ್ಲ ಇದು ಓಕೆ ವೇಸ್ಟೇಜ್ ಕೊಬ್ಬರಿ ಅಂತಾನೆ ಹೇಳ್ತೀವಿ ಓಕೆ ಇದನ್ನ ನೀವು ಅರೌಂಡ್ ಒಂದು 20 ಕೆಜಿ ಗೆ ನೀವು ಒಂದು 12 ರಿಂದ 12 1/2 ಕೆಜಿ ಎಕ್ಸ್ಪೆಕ್ಟ್ ಮಾಡಬಹುದು ಓಕೆ 20 ಕೆಜಿ ಪರವಾಗಿಲ್ಲ ಅರ್ಧಕ್ಕಿಂತ ಜಾಸ್ತಿನೇ ಬರುತ್ತೆ ಹೌದು ಓಕೆ ಸೋ ಇದು ಏನು ಮಾಡ್ತೀರಾ ಲಾಸ್ಟ್ ಅಲ್ಲಿ ಎಲ್ಲ ಒಣಗುತ್ತಲ್ಲ ಇದು ಹಾ ಅದನ್ನ ಏನು ಮಾಡ್ತೀರಾ ಸೋ ಇದನ್ನೆಲ್ಲ ಒಂದು ಈ ಕೆಲವೊಂದು ಈ ಹಿಂದಿ ಎಲ್ಲ ಬಂದ್ಬಿಟ್ಟು ಕೆಲವೊಂದು ಮೇಕೆ ಫಾರ್ಮ್ಗಳಲ್ಲಿ ಯೂಸ್ ಮಾಡ್ತಾರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅದು ಬಿಟ್ರೆ ನಿಮಗೆ ಈ ನರ್ಸರಿಗಳಲ್ಲಿ ಪಾಟಲ್ಲಿ ಮನೆಗಳಲ್ಲಿ ಗೊಬ್ಬರಕ್ಕಾಗಿ ಯೂಸ್ ಮಾಡೋದು ಇದೆ ಸೋ ನೀವು ಅದು ಕೊಟ್ಬಿಡ್ತೀರಾ ಇವತ್ತು ಎಸ್ ಓಕೆ 20 ಮಿನಿಟ್ಸ್ ತಗೊಳ್ಳುತ್ತೆ ಇದು ಹೌದು ಓಕೆ ಫುಲ್ ಕಂಪ್ಲೀಟ್ ಆಗಲಿಕ್ಕೆ ಎರಡರಲ್ಲೂನ ಉಡ್ಡಲ್ಲೂನು ಇದು ಎರಡು ಇದು ಬೇಗ ಆಗುತ್ತೆ ಇದು ಮೆಟಲ್ ರೋಟರ್ ಇದು ಓಕೆ ಸೋ ಇದು ಬೇಗ ಆಗುತ್ತೆ ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಓಕೆ ಏನ್ ಡಿಫರೆನ್ಸ್ ಕೊಡುತ್ತೆ ಇದು ಮತ್ತೆ ವುಡ್ ಸೋ ಇದು ನಿಮಗೆ ತುಂಬಾ ಜನ ಕ್ವಾಲಿಟಿ ಆಯಿಲ್ಸ್ ಬೇಕು ಅನ್ನೋರು ಅಂದ್ರೆ ನನಗೆ ಕೋಲ್ಡ್ ಪ್ರೆಸ್ ಅಲ್ಲೇ ಬೇಕು 40 ಡಿಗ್ರಿ ಒಳಗಡೆ ಆಯಿಲ್ನ ಟೆಂಪರೇಚರ್ ಇರಬೇಕು ಜಾಸ್ತಿ ಇರಬಾರದು ಪ್ಲಸ್ ಓಲ್ಡ್ ಮೆಥಡ್ ಹಳೆ ಕಾಲದ ಪದ್ಧತಿಯಲ್ಲೇ ಎಣ್ಣೆ ತೆಗೆದಿರಬೇಕು ಅನ್ನೋರಿಗೆ ಇದು ವುಡ್ ಎಸ್ ನೀವು ಅತ್ತಿನ ಗಾಣದಲ್ಲಿ ನೋಡಿರ್ತೀರ ಕ್ರಷಿಂಗ್ ಏರಿಯಾ ಸ್ಟೋನ್ ಇರುತ್ತೆ ಇನ್ನೊಂದು ವುಡ್ ಇರುತ್ತೆ ಅತ್ತಿನ ಗಾಣದಲ್ಲೂ ಅಲ್ಲಿ ಎತ್ತು ತಿರುಗುತ್ತೆ ಇಲ್ಲಿ ಮೋಟರ್ ತಿರುಗುತ್ತೆ ಓಕೆ ಬಟ್ ಇದು ಬಂದು ನಿಮಗೆ ಕ್ರಷಿಂಗ್ ಏರಿಯಾ ಮೆಟಲ್ ಇರುತ್ತೆ ಎರಡೂ ಕಡೆನೂ ಮೆಟಲ್ ಇರುತ್ತೆ ಓಕೆ ಸೋ ಹಾಗಾಗಿ ನಿಮಗೆ ಇದನ್ನ ಮೆಟಲ್ ರೋಟರ್ ಅಂತ ಹೇಳ್ತೀವಿ ಸೊ ನೀವು ನೋಡ್ತಿರ್ಬೋದು ಆಯಿಲ್ ಬರ್ತಾ ಇದೆ ಅಲ್ಲಿ ನೋಡಿ ಆಯಿಲ್ ಬರ್ತಾ ಇದೆ ನಾವೊಂದು ಏನಾದರೂ ಈ ಥರ ಸೋಸ ಥರ ಇಟ್ಕೊಬಿಟ್ರೆ ಇದಕ್ಕೆಲ್ಲ ಫಿಲ್ಟರ್ ಆಗಿ ಕೆಳಗಡೆ ಆಯಿಲ್ ಬರುತ್ತೆ ಸೊ ಒಂದು 2 ಡೇಸ್ ಆದ್ಮೇಲೆ ಯೂಸ್ ಮಾಡ್ಬೋದಲ್ಲ ಇದು ಆರಾಮಾಗಿ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೋದು ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೋದು ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೋದು ಬಟ್ ನೀವು ಸ್ಟೋರೇಜ್ ಮಾಡಿ ತುಂಬಾ ಲಾಂಗ್ ಟೈಮ್ ಲೈಫ್ ಬೇಕು ಅದು ಎಣ್ಣೆ ತುಂಬಾ ನಿಮಗೆ ಲೈಫ್ ಕೊಡಬೇಕು ಅಂತ ಅಂದ್ರೆ ನೀವು ಅದನ್ನ ನೀವು ಮಾಮೂಲಿ ಫಿಲ್ಟರ್ ಮಾಡಿ ಅದು ವಾಟರ್ ಕಂಟೆಂಟ್ ಜೀರೋ ಆಗೋವರೆಗೂ ಒಂದು 3-4 ದಿನ ನಾವು ಸನ್ಲೈಟ್ ಅಲ್ಲಿ ಅಂದ್ರೆ ಸೂರ್ಯ ಬೆಳಕಲ್ಲಿ ಇಟ್ಟು ಆಮೇಲೆ ನೀವು ಅದನ್ನ ಪ್ಯಾಕ್ ಮಾಡೋದ್ರಿಂದ ಆಯಿಲ್ ಲೈಫ್ ಜಾಸ್ತಿ ಆಗುತ್ತೆ ಹೌದಾ ಓಕೆ ಸರ್ ಡನ್ ಸರ್ ಈಗ ಮಷಿನ್ ಆನ್ ಆಗಿ ವರ್ಕ್ ಆಗ್ತಾ ಇದೆ ಅದು 3 ವೇ ಸೇಫ್ ಅಂತ ಹೇಳಿದ್ರಲ್ಲ ಅದು ಯಾವ ತರ ಅದು ಒಂದು ಸಿಂಪಲ್ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಜಸ್ಟ್ ಓಡ ಕೈ ಹಾಕೋ ಅವಶ್ಯಕತೆ ಇಲ್ಲ ಇರಲ್ಲ ಸೊ ಈಗ ನರಳಿಕೆ ಅದೇ ತಳ್ಕೊಳ್ಳುತ್ತೆ ಕೆಲಸ ಮಾಡುತ್ತೆ ಸಪೋಸ್ ಏನಾದ್ರು ಅವಶ್ಯಕತೆ ಇತ್ತು ಅಂದಾಗ ನಾವು ಎಲ್ಲರಿಗೂ ಹೇಳೋದು ಏನಂತಂದ್ರೆ ಈ ಕೈ ಒಳಗಡೆ ಹೋದಾಗ ನಿಮ್ಮ ಕಾಲು ಇಲ್ಲಿರಲಿ ಅಂತ ಹೇಳ್ತೀವಿ ಜಸ್ಟ್ ಇಲ್ಲಿ ಕೈ ಇದೆ ಏನಾದರೂ ಫಾಲ್ಟ್ ಆಯ್ತು ಇಮಿಡಿಯೇಟ್ ಆಗಿ ಕಾಲಲ್ಲಿ ಇಲ್ಲೇ ಆಫ್ ಮಾಡ್ಬೋದು ಓಕೆ ಅಲ್ಲಿ ಆಫ್ ಮಾಡಿ ಇಮಿಡಿಯೇಟ್ ಆಗಿ ಆಫ್ ಆಯ್ತು ಮಿಷಿನ್ ಟೋಟಲ್ ಯೂನಿಟ್ ಆಫ್ ಆಯ್ತು ಜಸ್ಟ್ ಇಲ್ಲಿ ಬಂದು ಓಪನ್ ಮಾಡಿದ್ರೆ ಇಮಿಡಿಯೇಟ್ ಮತ್ತೆ ರನ್ ಆಗುತ್ತೆ ಮತ್ತೆ ಕಂಟಿನ್ಯೂ ರನ್ ಆಗುತ್ತೆ ಓಕೆ ಇದು ಸೇಫ್ಟಿ ತುಂಬಾ ಜನ ಗಾಣದಲ್ಲಿ ಕೆಲಸ ಮಾಡ್ಬೇಕಾದ್ರೆ ತನ್ನ ಕೈಗಳನ್ನ ತುಂಬಾ ಜನ ಕಳ್ಕೊಂಡಿದ್ದಾರೆ ಯಾಕೆಂದ್ರೆ ಒಳಗ ಬಂದು ಮೆಟಲ್ ರೋಟ್ ಇರುತ್ತೆ ಅಥವಾ ಹುಡ್ ಇರುತ್ತೆ ಕ್ರಷಿಂಗ್ ಏರಿಯಾ ತುಂಬಾ ಟೈಟ್ ಫಿಟ್ ಅಲ್ಲಿ ಇರುತ್ತೆ ಇವೇನೋ ಒಳಗ ಕೈ ಹೋಯ್ತು ಅಂದ್ರೆ ಪ್ರೆಸ್ ಆಗುತ್ತೆ ಸೊ ಪ್ರೆಸ್ ಆದಾಗ ಕೈಗಳು ಹೋಗುತ್ತೆ ಸೊ ಅದು ಆಗಬಾರ್ದು ಆ ಥರ ಏನೇ ಆದ್ರೂ ಇಮಿಡಿಯೇಟ್ ಆಗಿ ಅವ್ರು ಸೆಲ್ಫ್ ಸೇಫ್ ಅಂದ್ರೆ ಸೆಲ್ಫಿ ಸೇಫ್ ಹೇಗೆ ಬೇಕು ಅವ್ರಿಗೇನು ಅವ್ರ ಕೈನ ಅವ್ರ ರಕ್ಷಣೆ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನ ಇಲ್ಲಿ ಕೊಟ್ಟಿದ್ದೀವಿ ಓಕೆ ದೆನ್ ನೆಕ್ಸ್ಟ್ ಅದಾದ್ಮೇಲೆ ನೋಡ್ಬೋದು ಅಗೇನ್ ಇಲ್ಲಿ ಒಂದು ಸ್ಟಾಪ್ ಇರುತ್ತೆ ಇಮಿಡಿಯೇಟ್ ಇದನ್ನ ಆಫ್ ಮಾಡೋದು ಆಫ್ ಆಗುತ್ತೆ ಓಕೆ ಏಕೆಂದ್ರೆ ಇದೇ ಥರ ರಿಮೂವ್ ಮಾಡಿದ್ರೆ ಸೇಮ್ ಈಗೇನಾಗುತ್ತೆ ನಾವು ಈ ಕಡೆಯಿಂದ ಏನಾದ್ರು ಕೆಲಸ ಮಾಡ್ತಾ ಇರ್ತೀವಿ ಸಪೋಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಇಲ್ಲೆಲ್ಲ ಆಫ್ ಮಾಡ್ಕೋಬೋದು ಸರ್ ಈಗ ನಾವು ಇದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ಕೊಳ್ಳಿ ಲೇಬರ್ ಅಂತ ಏನಾದ್ರು ಇಟ್ಟಿರ್ಬೇಕಾ ಇಲ್ಲ ಮಿಷಿನ್ ಅದಾಗದೇ ಕೆಲಸ ಮಾಡ್ಕೊಳ್ಳುತ್ತಾ ಇಲ್ಲ ಲೇಬರ್ ಅಂತಂದ್ರೆ ನೀವು ಹಾಕ್ಲಿಕ್ಕೆ ತೆಗಿಯಕ್ಕೆ ಇಡಲೇಬೇಕು ಅದು ನಾವೇ ಮಾಡ್ಕೋತೀವಿ ಅಂದ್ರೆ ಆರಾಮ ಮಾಡ್ಕೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ಯಾರಾದ್ರೂ ಇಡಬೇಕು ನಾವು ಇಂತ್ಕೊಳ್ಳೇಬೇಕು ಅಂತ ಏನಿಲ್ಲ ಅರ್ಧ ಗಂಟೆ ಹಾಕ್ಬಿಟ್ಟು ಹೋದ್ರೆ ಆಗಿರುತ್ತೆ ಕರೆಕ್ಟ್ ಆಗುತ್ತೆ ಅದಾದ್ಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಕ್ಲೀನಿಂಗ್ ಅಂತ ಹೇಳಿದ್ವಿ ಜಸ್ಟ್ ಇಲ್ಲಿ ನೋಡ್ಬೋದು ಜಸ್ಟ್ ಹಿಂಗೆ ಬೆಳ್ಳಿ ಇಟ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಓಕೆ ಸೊ ಈ ಆಪ್ಷನ್ಸ್ ನೀವು ಬೇರೆ ಯಾವುದೋ ಮಿಷಿನಲ್ಲಿ ಸಿಗಲ್ಲ ಓಕೆ ಮದರ್ಸ್ ತೊಗೊಳ್ಳೋದು ಇದೊಂದೇ ಅಡ್ವಾಂಟೇಜ್ ಬೆನಿಫಿಟ್ಸ್ ಓಕೆ ಇದ್ರ ಜೊತೆಗೆ ನಿಮಗೆ ಸರ್ವಿಸ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಫ್ಯೂಚರ್ಸ್ ಆಗಿರ್ಬೋದು ಸೇಫ್ಟಿ ಆಗಿರ್ಬೋದು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದು ಹೋಮ್ ಮೇಡ್ ಎಸ್ ಸರ್ ಈಗ ಅದನ್ನೊಂದು ಸರಿ ತೋರಿಸ್ಬಿಡಿ ಹಾಂ ಏಕೆಂದ್ರೆ ಇದನ್ನ ಹಾಕ ಓಕೆ ಎರಡು ಒಟ್ಟಿಗೆ ಆಗ್ತಾ ಇಲ್ಲ ತೊಂದರೆ ಇಲ್ಲ ಇದಕ್ಕೆ ಶೇಂಗಾ ಹಾಕೋಣ ಕಡಲೆ ಬೀಜ ಹಾಕೋಣ ಹಾಂ
ಸೊ ನಮ್ಗೆ ಯಾವಾಗಲೂ ಅದು ಇಂಡಿ ಫಾರ್ಮೇಶನ್ ಬರಬೇಕು. ಇಂಡಿ ಫಾರ್ಮೇಶನ್ ಅಂದ್ರೆ ಅದು ನಿಮಗೆ ಹಿಟ್ ತರ ಬರಬೇಕು. ಎಸ್, ಪೇಸ್ಟ್ ತರ ಆದಾಗ ಅದು ಕ್ರಶ್ ಮಾಡಿದಾಗ ಅದರಲ್ಲಿ ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಓಕೆ, ಸೊ ಇದನ್ನ ಡಿಪೆಂಡ್ ಅಪಲ್ ಶೇಂಗಾ ಎಷ್ಟು ಪ್ರಮಾಣದಲ್ಲಿ ಒಣಗಿದೆ ಅನ್ನೋದ್ರ ಮೇಲೆ ಅದಕ್ಕೆ ಆಯಿಲ್ ಇದಕ್ಕೆ ನೀರು ಕೊಡೋ ಪ್ರಮಾಣ ಫಿಕ್ಸ್ ಆಗುತ್ತೆ. ಓಕೆ, ಅದನ್ನು ನಾವು ಹೇಳ್ಕೊಡ್ತೀವಿ ಹೇಗೆ ಕೊಡಬೇಕು ಅಂತೇಳಿ. ಅದಕ್ಕೆ ಆಪರೇಟಿಂಗ್ ಮ್ಯಾನ್ಯಲ್ ಬುಕ್ ಅಂತ ಯಾವ ತರ ಮಾಡಬೇಕು ಹೇಳ್ಕೊಡ್ತೀವಿ. ಹೌದು ಹೌದು, ಅದಕ್ಕೆ ಮ್ಯಾನ್ಯಲ್ ಬುಕ್ಸ್ ಅನ್ನು ಕೊಟ್ಬಿಡ್ತೀವಿ ಆಪರೇಟಿಂಗ್ ಮಾಡಲಿಕ್ಕೆ. ಓಕೆ, ಸೊ ಎಲ್ಲಾನು ನಿಮ್ಮ ಹತ್ರ ಎಲ್ಲ ರೆಡಿ? ಹೌದು ಹೌದು, ನಾವು ರೆಡಿ ಇರುತ್ತೆ. ನಿಮ್ಗೆ ಅದು ಶೇಂಗಾ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಮಾಡಬೇಕು, ಎಷ್ಟು ಪರ್ಸೆಂಟ್ ನೀರು ಹಾಕಬೇಕು, ಶೇಂಗಾ ಮಾಡಬೇಕು ಮತ್ತೆ ಕೊಬ್ಬರಿ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅದಕ್ಕೆ ಉಚ್ಚೇಳ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಯಾವ ಥರ ಮಾಡಬೇಕು, ಸೊ ಅದರಲ್ಲೆಲ್ಲ ಬಂದು ಡೀಟೇಲ್ಸ್ ಇರುತ್ತೆ, ಅದನ್ನು ನಾವು ಕೊಡ್ತೀವಿ. ಓಕೆ, ಯಾವ್ಯಾವ ಸೀಡ್ ಹಾಕಬೇಕು, ಅದಕ್ಕೆ ಎಷ್ಟೆಷ್ಟು ಪ್ರಮಾಣ ನೀರು ಹಾಕಬೇಕು, ಏನೇನು ಮಾಡಬೇಕು ಅವೆಲ್ಲ ಹೇಳ್ಕೊಡ್ತೀವಿ. ಹೌದು, ಕಡಲೆ ಬೀಜದ್ದು ಆಯಿಲು ಯಾವ ಥರ ಬರ್ತಾ ಇದೆ ಅಂತ ಈಗ ಸ್ಟಾರ್ಟ್ ಆಗಿದೆ. ಈ ಕಡೆ ನೋಡ್ಬೋದು ನಾರ್ಮಲ್ ಆಗಿ ಆಯಿಲ್ ಬಂದು ಎಷ್ಟೊಂದು ಆಗಿದೆ ನೋಡಿ, ಎಷ್ಟಾಗಿದೆ ಅಂತ. ಸೊ ಇದೆಲ್ಲ ಪ್ಯೂರಿಫೈ ಮಾಡ್ಕೋಬೇಕಂದ್ರೆ ಲೈಕ್ ಫಿಲ್ಟರ್ ಮಾಡ್ಕೊಂಡ್ರೆ ಸಾಕು, ಇನ್ನೇನಿಲ್ಲ, ಡೈರೆಕ್ಟಾಗಿ ಹಂಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಕಡಲೆಕಾಯಿ ಎಣ್ಣೆ ಯಾವ ಥರ ಬರ್ತಾ ಇದೆ ಅಂತ, ಎಷ್ಟು ಕ್ವಾಂಟಿಟಿ ಹಾಕಿದ್ದಾರೆ. ಮತ್ತು ಆಯಿಲ್ ನೋಡ್ಬೋದು ಎಷ್ಟು ಪ್ಯೂರಾಗಿ, ಲೈಕ್ ನೋಡಿ ಉಪ್ಪದ ಕಲರ್ ಬಂದ್ಬಿಟ್ಟಿದೆ ಇಲ್ಲಿ. ಸೊ ನೋಡಿ ನಾವು ನಾರ್ಮಲಾಗೆಲ್ಲ ನೋಡೋದೆಲ್ಲ ವೈಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪ್ಯೂರ್ ಆಯಿಲ್ ನೋಡಿ ಯಾವ ಥರ ಇರುತ್ತೆ ಅಂತ. ಈ ಕಡೆ ನೋಡ್ಬೋದು ಈ ಆಯಿಲ್ ನೋಡಿ, ಇವೆಲ್ಲ ನಾವು ಮನೆ ಹತ್ರ ನೋಡಿದಾಗ ನಾರ್ಮಲಾಗಿ ಟ್ರಾನ್ಸ್ಪರೆಂಟ್ ಆಗಿರ್ತವೆ, ಮೇಜರಾಗಿ ಎಷ್ಟು ಲೈಟ್ ಕಲರ್ಸ್ ಇದೆ ನೋಡಿ, ಎಷ್ಟು ಡಾರ್ಕ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಸೊ ನೋಡ್ಬೋದು ನೀವು ಅರ್ಧ ಗಂಟೆ ಆಗಿ ಫುಲ್ ಕಂಪ್ಲೀಟ್ ಆಗಿ ರಶ್ ಆಗಿದೆ. ಈ ಕಡೆ ಒಂದು ಇಲ್ಲಿ ಕೊಬ್ಬರಿ ನೋಡ್ಬೋದು, ಕೊಬ್ಬರಿನೂ ಕಂಪ್ಲೀಟ್ ಆಗಿ ಎಲ್ಲ ಮುಗಿದಿದೆ. ಇಲ್ಲೂ ಅಷ್ಟೇ ನೋಡಿ, ಕಡಲೆಕಾಯಿ ಎಲ್ಲ ಕಡಲೆ ಬೀಜ ಫುಲ್ಲು ಎಲ್ಲ ಕಂಪ್ಲೀಟ್ ಆಗಿದೆ. ಸರ್ ಈಗ ಇದು ಮುಗ್ದಿದೆಯಲ್ಲ, ನಮಗೊಂದು ಡೌಟ್ ಇದೆ. ಈಗ ನಾರ್ಮಲಾಗಿ ಇದ್ರಲ್ಲಿ ತೆಗಿಬೇಕಾದ್ರೆ ಹಿಂಡಿ ಎಷ್ಟೋ ಜನ ಹೇಳ್ತಾರೆ ತುಂಬ ಪ್ರಾಸೆಸ್ಸು, ಒಂದು 15 ನಿಮಿಷ 20 ನಿಮಿಷ ತೊಗೊಳುತ್ತೆ, ಮತ್ತೆ ಕಷ್ಟ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ದೇನಾದರೂ ಚೇಂಜಸ್ ಇದೆಯಾ, ಡಿಫ್ರೆಂಟ್ ಇದೆಯಾ ಕಾನ್ಸೆಪ್ಟು? ಸರ್ ಖಂಡಿತವಾಗ್ಲೂ ನಾರ್ಮಲಿ ನೀವು ಹೇಳ್ದಂಗೆ 10ರಿಂದ 15 ನಿಮಿಷ ತೊಗೊಳುತ್ತೆ ಹಿಂಡಿ ತೆಗಿಬೇಕು ಅಂತಂದ್ರೆ ಬೇರೆ ಗಾಣಗಳಲ್ಲಿ ತೊಗೋಬೇಕು. ಇಲ್ಲ, ನಮ್ಮದ್ರಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿರೋದು ಜಸ್ಟ್ ಇದನ್ನು ಒಂದು 2ರಿಂದ 3 ನಿಮಿಷಕ್ಕೆ ಹಿಂಡಿ ತೆಗಿಬೋದು. ಅಷ್ಟು ಈಸಿಯಾಗಿ ತೆಗಿಬೋದು? ಹೌದು, ತೋರಿಸಿ ನೋಡೋಣ ಯಾವ ಥರ ಅಂತ. ಆಗಿದೆ ಈಗ ನೋಡೋಣ, ಇದಾಗಿದೆಯಾ ಈಗ ತೆಗ್ದು ಹಾಕೋಣ ಇದನ್ನು. ಓಕೆ ನೋಡಿ, ಇವಾಗ ಇದು ಹಿಂಡಿನ ತೆಗೆಯೋ ತೋರಿಸ್ರೆ ಎಷ್ಟು ಈಸಿ ಅಂತ. ಅದಕ್ಕೆ ಇವ್ರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತೆ, ನಾರ್ಮಲಾಗಿ ಬೇರೆ ಕಡೆಯಿಂದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತೆ. ಸೊ ಇವಾಗ ಇವೆರಡನ್ನೂ ತೆಗಿತಾರೆ. ನಾವು ಫಸ್ಟ್ ಏನು ಮಾಡ್ತೀವಿ, ನಾರ್ಮಲಾಗಿ ಈ ಥರ ಕೈಯಲ್ಲಿ ಮೇಲ್ಮೇಲೆ ಬರೋವಂಥದ್ದನ್ನು. ಹಾಂ, ಸೊ ಫಸ್ಟು ಕೈಯಲ್ಲೇ ಸ್ವಲ್ಪ ತಕ್ಕೊಬಿಡ್ತೀರಾ? ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲ ಇದು. ಓಕೆ, ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಕೈಯಲ್ಲೇ ಬಂದ್ಬಿಡುತ್ತೆ ಎಲ್ಲ. ಓಕೆ, ಸೊ ಇದಾದ್ಮೇಲೆ ಇದನ್ನ ಆಫ್ ಮಾಡ್ತೀವಿ. ಕೊಡಿ ಇಲ್ಲಿ. ಇದಾದ್ಮೇಲೆ ಚಿಕ್ಕದೊಂದೇ ಒಂದು ಈ ಜಸ್ಟ್ ಹೀಗೆ ಜಸ್ಟ್ ಅದ್ರಲ್ಲಿ ತೆಗಿತಾ ಇದೆ ಸಾಕು ಬಂದ್ಬಿಡ ಅಷ್ಟೇ. ನೀವು ಅಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಎಲ್ಲ ಸುತ್ತ ಗ್ಯಾಪ್ ಕೊಡ್ತಾ ಇದೆ ನಿಮ್ಗೆ. ಅದು ಹೌದು, ಜಸ್ಟ್ ಇಲ್ಲಿ ಏನಂದ್ರೆ ಒಂದ್ ಕಡೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪಾಯಿಂಟ್ಸಲ್ಲಿ ಓಪನ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಹಿಂಡಿ ತೆಗಿಬೋದು ಆರಾಮಾಗಿ. ಒಂದೊಂದು ಹಂಗೆ ಚೂಸಿ ಹೇಳ್ಕೋಬೋದು. ಹೌದು, ಈಸಿ ಇದೆ ಸರ್ ಇದು ಪ್ರೋಸೆಸ್. ಇದು ಸರ್ ಇದೇನೋ ಓಕೆ, ಬಟ್ ಅದು ಕೊಬ್ಬರಿ ಅದು ಫುಲ್ ಪೌಡರ್ ತರ ಇದೆಯಲ್ಲ, ಅದು ಅದನ್ನು ಸೇಮ್ ಪ್ರತಿಡೆ ಸರ್ ನೋಡ್ಬೋದು. ಇವ್ಳು ನೋಡಿ ಒಳಗಡೆ ಜಸ್ಟ್ ನಾವು ಈಗ ಒಂದು ಸ್ವಲ್ಪ ಓಪನ್ ಮಾಡ್ಕೊಂಡ್ವಿ, ಈ ಬಿಟ್ರೆ ನೋಡಿ ಈಸಿಯಾಗಿ ಬಂದ್ಬಿಡ್ತು. ಸರ್ ಇದೆಲ್ಲ ಏನು ಮಾಡ್ತೀವ ನೆಕ್ಸ್ಟು? ಇದೆಲ್ಲ ಹಸುಗಳಿಗೆ ಹೋಗ್ಬಿಡುತ್ತೆ, ಹಸುಗಳು ಹಿಂಡಿ ಅಂತ ಹೇಳ್ತೀವಲ್ವಾ, ಅದು ಹಸುಗಳಿಗೆ ಹೋಗುತ್ತೆ. ಓಕೆ, ಸೊ ಕ್ಲೀನ್. ಈಗ ನಾವು ನೆಕ್ಸ್ಟು ಮತ್ತೆ ಶೇಂಗಾನೇ ಹಾಕ್ತೀವಿ ಸರ್ ಅಂತಂದ್ರೆ ಇದನ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಸ್ವಲ್ಪ ನಾವು ಶೇಂಗಾ ಬಿಟ್ಟು ನೆಕ್ಸ್ಟ್ ಬೇರೆ ಏನಾದ್ರು ಯೂಸ್ ಮಾಡ್ತೀವಿ ಸರ್ ಅಂತ ಒಂದೇ ಮಿಷಿನ್ ಎಲ್ಲಾನು ಹಾಕೋದಲ್ಲ? ಹೌದು, ನೀವು ಎಲ್ಲ ತರ ಇದನ್ನು ಮಾಡ್ಕೋಬೋದು ಇಲ್ಲಿ. ಓಕೆ, ಹಿಂಗೆ ಅಂತಂದ್ರೆ ಏನೋ ಅಲ್ಲಿಂದ ಒಂದು ಕಾರ್ಯ ಅಲವು ಅಲ್ಲಿಂದ. ಸೊ ಈ ತರ ಇದನ್ನ ರಿಮೂವ್ ಮಾಡೋದೇ. ಓಕೆ ಸರ್, ಇದು ಇದನ್ನು ಸೇಮ್ ಸರ್, ಇದನ್ನು ನೀವು ಏನಿಲ್ಲ, ನೀವು ಮಾಮೂಲಿ ನಾರ್ಮಲ್ ಕೈಯಲ್ಲಿ ಬರೋಷ್ಟು ಅದನ್ನು ಎತ್ಕೊಂತೀವಿ. ಹೀಗೇನೆ ಎತ್ಕೊಂಡಾದ್ಮೇಲೆ ನಾವು ಇದನ್ನ ಕೊಬ್ಬರಿ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಒಳಗಡೆ ತೆಗೆಯೋದೇ ಬೇಡ ಅಂತ ಹೇಳ್ತೀವಿ. ಓಕೆ, ಜಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ.
ಸೊ ಇದನ್ನು ಈಸಿನೇ ಬೇಕು. ಓಕೆ ಸರ್, ಈಗ ಇದು ಬಗ್ಗೆ ನೀವು ಅವಾಗಲೇ ಹೇಳ್ತಾ ಇದ್ವಿ, ಪ್ರೈಸು ಇಲ್ಲಿ ಬಂದಾಗ ಹೇಳ್ತೀನಿ ಅಂತ. ಲೋನ್ ಆಪ್ಷನ್ ಏನಾದರೂ ಕೊಡ್ತೀರಾ ನೀವು? ಸರ್, ಲೋನು ಗೌರ್ಮೆಂಟಿಂದ ಸಿಗುತ್ತೆ ಸರ್. PMAGP CMAGP ಅಂತ ಸ್ಕೀಮ್ಗಳಿದೆ, ಆ ಸ್ಕೀಮಲ್ಲಿ ಹೋದರೆ ನಿಮಗೆ ಲೋನ್ ಸಿಗುತ್ತೆ, ಅಪ್ ಟು 10 ಲಕ್ಷ ತನಕ ಲೋನ್ ಸಿಗುತ್ತೆ. ಓಕೆ, ಅದ್ರಲ್ಲಿ ನಿಮಗೆ ಕ್ಯಾಟಗರಿ ಮೇಲೆ ಸಬ್ಸಿಡಿ ಬೇರೆ ಅನೌನ್ಸ್ ಇರುತ್ತೆ. ಅಂದ್ರೆ ಸಬ್ಸಿಡಿ ಬೇರೆ ಇದೆಯಾ? 25 ಇಂದ 30-35% ವರೆಗೂ ನಿಮ್ಗೆ ಸಬ್ಸಿಡಿ ಇದೆ ಇದರಲ್ಲಿ. ಓಕೆ, ಸೊ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಲೋಕಲ್ ಬ್ಯಾಂಕು ಅಥವಾ DAC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಮಾತಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದ್ರ ಪ್ರಕಾರ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಡಾಟಾ ಸಬ್ಮಿಟ್ ಮಾಡ್ಬೋದು, ಕೆಲವೊಂದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕೋಬಹುದು. ಸರ್, ನಿಮ್ಮ ಹತ್ರ ಈಗ ಫಸ್ಟೇ ಈಗ ಒಂದು ಅಮೌಂಟ್ನ ಒಂದು 2-3 ಸ್ಟೇಜ್ ಮಾಡಿಕೊಂಡು ಅಷ್ಟು ಬ್ರೇಕಿಂಗ್ ಅಲ್ಲಿ ಕೊಡ್ಬೋದು? ನಮ್ಮಲ್ಲಿ ಆ ಥರ ಆಪ್ಷನ್ಸ್ ಇಲ್ಲ, ಫುಲ್ ಕ್ಯಾಶ್. ನಮ್ಮಲ್ಲಿ ಏನಾದರೂ ಬೆಸ್ಟ್ ಪ್ರೈಸ್ ಇದೆ. ಹಾಂ, ಸೊ ನಮ್ಮ ಫುಲ್ ಒನ್ ಟೈಮ್ ಪೇಮೆಂಟ್ ಅಲ್ಲೇ ಹೋಗುತ್ತೆ. ಓಕೆ ಸರ್, ಈಗ ಇದು ಈ ಮಿಷಿನ್ ಹಾಕೋಬೇಕು ಅಂದರೆ ಎಷ್ಟು ಜಾಗ ಬೇಕಾಗುತ್ತೆ? ಸರ್, ಮಿಷಿನ್ ಮುಂದೆ ನಿಮಗೆ 2x4 ಬರುತ್ತೆ, ಎರಡಿಗೆ 4 ಅಷ್ಟೇ ಬರುತ್ತೆ. ಬಟ್ ನಿಮ್ಗೆ ಅಲ್ಲಿ ಜಾಗ ಅಂದರೆ ನಮ್ಗೆ ಸ್ವಲ್ಪ ಮಾಡೋ ಏರಿಯಾ ನೀಟಾಗಿ ಕ್ಲೀನಿಂಗ್ ಇರಬೇಕು, ರಾ ಮೆಟೀರಿಯಲ್ ಸ್ಟೋರೇಜ್ ಇರಬೇಕು, ಮಿನಿಮಮ್ ಒಂದು 15x15 ಅಥವಾ 10x15 ಆ ಥರ ಜಾಗದಲ್ಲೂ ಆರಾಮಾಗಿ ಇದನ್ನು ಮಾಡ್ಬೋದು. ತುಂಬ ಚಿಕ್ಕ ಜಾಗ ಇದ್ದು ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಮನೇಲೆಲ್ಲ ಮಾಡ್ಕೋಬೋದಾ? ಸರ್, ಮನೇಲೆಲ್ಲ ಮಾಡ್ಬೋದು, ಬಟ್ ಮನೇಲಂತ ನಾವು ಮಾಡಿದಾಗ ಮಾರ್ಕೆಟಿಂಗ್ ಅಂತ ನಾವು ಸಪ್ರೇಟಾಗಿ ಟೈಮಿಂಗು ಮತ್ತು ಅದಕ್ಕೆ ಸಮಯ ಕೊಡಬೇಕಾಗುತ್ತೆ. ಓಕೆ, ಬಟ್ ಇದನ್ನು ಕಮರ್ಷಿಯಲ್ ಅಂತ ಮಾಡಿದಾಗ ನಾವು ರೋಡು ಅಥವಾ ಮೇನ್ ರೋಡು ಅಲ್ಲಿ ಎಲ್ಲಿಯಾದರೂ ಇಟ್ಕೊಂಡು ಮಾಡೋದ್ರಿಂದ ಸೊ ಫ್ರೀ ಆಫ್ ಕಾಸ್ಟ್ ಮಾರ್ಕೆಟಿಂಗ್ ಅಂದರೆ ಜನ ಹೋಗ್ತಾ ಬರ್ತಾ ನಮ್ಮ ಪ್ರಾಡಕ್ಟ್ಸ್ನ ನೋಡ್ತಾರೆ, ಯಾರು ಅವ್ರ ರಿಕ್ವೈರ್ಮೆಂಟನ್ನು ಆಟೋಮೆಟಿಕ್ಲಿ ಕೆಲವೊಬ್ಬರಿಗೆ ಬೇಕಂದಾಗ ಬರ್ತಾರೆ, ಇಲ್ಲೊಂದು ಕೆಲವರು ನಾವು ಪ್ರಾಡಕ್ಟ್ಸ್ನ ನೋಡಿದಾಗ ರಿಕ್ವೈರ್ಮೆಂಟ್ ಮಾಡ್ಕೊತಾರೆ ಬೇಕಂತ ಬರ್ತಾರೆ. ಸೊ ಅಲ್ಲಿ ನಮ್ಗೆ ಫ್ರೀ ಆಫ್ ಕಾಸ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಆ ಮಾರ್ಕೆಟಿಂಗ್ನ ಅಲ್ಲಿ ಖರ್ಚು ಮಾಡ್ಕೋಬೋದು. ಸರ್, ನಾವು ಮನೇಲಿ ಇಡೋದ್ರಿಂದ ಬರೀ ನಾವೇ ಹೋಗ್ಬೇಕು, ನಾನು ಎಣ್ಣೆ ಮಾಡ್ತೀನಿ, ನಾನು ಪ್ರಾಡಕ್ಟ್ಸ್ ಮಾಡ್ತೀನಿ, ನಾನೇ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಹೇಳಿಲ್ಲ ಅಂದ್ರೆ ಬಿಸ್ನೆಸ್ ಮಾಡಬೇಕಂತ ನೀವು ಒಂದು ಕಮರ್ಷಿಯಲ್ ಜಾಗ ಅಂತ ನೀವು ಮಾಡ್ಕೋ, ಒಂದು ಅಂಗಡಿನೋ ಒಂದು ಜಾಗನೋ ಫ್ಯಾಕ್ಟ್ರಿನೋ ಏನಾದ್ರು ಮಾಡ್ಕೋ. ಸರ್, ಈಗ ನನಗೊಂದು ಡೌಟು, ಈಗ ಮಿಷಿನರಿ ಇವೆಲ್ಲ ತೊಗೊಳೋದು ನಂಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಜಸ್ಟ್ ಪ್ಯೂರ್ ಎಣ್ಣೆ ಬೇಕು ಅಂದ್ರೂ ನೀವು ಸಪ್ಲೈ ಮಾಡ್ತೀರಾ? ಸಿಗುತ್ತೆ ಸರ್. ಈಗ ಏನಾಗುತ್ತೆ ಪಾಪ, ನಮ್ಮಲ್ಲೇ ಈಗ ಎಷ್ಟೊಂದು ಜನ ಮಿಷಿನರೀಸ್ ತೊಗೊಂಡೋಗ್ರು ಇದ್ದಾರೆ, ನಿಮಗೆ ರಿಕ್ವೈರ್ಮೆಂಟ್ ಇವಾಗ ಏನೋ ಸ್ವಲ್ಪ ನೀವೆಲ್ಲೋ ಒಂದು ಕಡೆ ಇದ್ದೀರಾ, ನಿಮಗೆ ಈ ಏರಿಯಾದಲ್ಲಿ ಇದೆ ಸರ್, ನನಗೆ ಆಯಿಲ್ ಬೇಕಂದ್ರೆ ನಮ್ಮ ಹತ್ರ ಯಾರು ಮಿಷಿನ್ಸ್ ತೊಗೊಂಡೋಗಿದಾರಲ್ಲ ಅವ್ರದ್ದು ಡೈರೆಕ್ಟ್ ನಂಬರ್ನ ಕೊಡ್ತೀವಿ ನಾವು, ನೀವು ಅಲ್ಲಿಂದ ಡೈರೆಕ್ಟ್ ಬೈ ಮಾಡ್ಕೋಬೋದು, ಅವರೇ ನಿಮ್ಮ ಮನೆಗೆ ಸಪ್ಲೈ ಮಾಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ನನ್ನ ಹತ್ರ ಮಿಷಿನರೀಸ್ ತೊಗೊಂಡವ್ರಿಗೆ ಅವ್ರಿಗೂ ಒಂದು ಮಾರ್ಕೆಟಿಂಗ್ ಸಿಗುತ್ತೆ. ಸೊ ನನ್ನ ಹತ್ರ ಆಯಿಲ್ ಬೇಕಂತ ನಮ್ಮ ಹತ್ರ ಕೇಳ್ಕೊಂಬಂದ್ರೆ ಒಂದೇ ಎಣ್ಣೆ ಕೊಡೋದು ನಿಮ್ಮ ಹತ್ರ ಸರ್ಕಲ್. ಎಸ್, ಓಕೆ, ಸಿಗುತ್ತೆ. ಸರ್, ಇದು ಯಾವ ಯಾವ ಥರ ಜನ ಇದನ್ನ ತೊಗೊಂಡು ಬಿಸ್ನೆಸ್ ಮಾಡ್ಬೋದು? ಸರ್, ಇದರಲ್ಲಿ ಎಲ್ಲ ಥರ ಜನಕ್ಕೂ ಬೇಕು ಸರ್. ಆರೋಗ್ಯ ನಿಮ್ಮ ಏರಿಯಾದಲ್ಲಿ ಯಾರು ನಿಮ್ಮ ಊರು ಅಥವಾ ಹಳ್ಳಿಗಳಲ್ಲಿ ಯಾರಿಗೆ ಆರೋಗ್ಯ ಬೇಕಂತ ಇದಾರೋ ಆ ಒಂದು ಊರಲ್ಲಿ ಎಲ್ಲ ಕಡೆನೂ ಮಾಡ್ಬೋದು. ಮಿನಿಮಮ್ 150 ಮನೆ 200 ಮನೆ ಅಂತ ಹಿಡಿದು 3,000-4,000 ಮನೆ ಇದ್ರು ನೀವು ಅಲ್ಲಿ ಬಿಸ್ನೆಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಶೋರ್ ಸರ್, ಚೆನ್ನಾಗಿತ್ತು. ಖಂಡಿತ, ಇದ್ರ ಬಗ್ಗೆ ನಮ್ಮ ಕಂಪನಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಸರ್? ಇಲ್ಲ ಸರ್, ನನಗೆ ಏನಿಸ್ತಂದ್ರೆ ಹೆಲ್ತ್ ಮೇನ್ ಅಂದಾಗ ನಾವು ಒಳ್ಳೆ ಆಯಿಲ್ಲು ಯೂಸ್ ಮಾಡಿ ನಮ್ಮ ಹೆಲ್ತ್ ನಾವು ನೋಡ್ಕೋಬೋದು. ಯಾಕಂದ್ರೆ ನಾರ್ಮಲಾಗಿ ಪ್ಯಾಕೆಟ್ ಆಯಿಲ್ಲೆಲ್ಲ ಫುಲ್ ಕಲಬೆರಕೆ ಆಗಿರುತ್ತೆ, ನೋಡಿ ತಿಂದು ಇವಾಗ ಗೊತ್ತಾಗಲ್ಲ, ಒಂದು 40 ವರ್ಷ ಆದಮೇಲೆ. ಇವಾಗ ಎಕ್ಸಾಂಪಲ್ ನೀವೇ ನೋಡಿದ್ರಿ, ನಾವು ಅಷ್ಟು ಕಡಲೆ ಬೀಜ ಹಾಕಿ ಚಿಷ್ಟನೇ ಬಂದಿದೆ. ಸೊ ನಮ್ಗೆ ಇಷ್ಟು ಕಡಲೆ ಬೀಜಕ್ಕೆ ಇಷ್ಟನೇ ಬರೋದ್ರೆ ಕಡಲೆ ಬೀಜ ರೇಟ್ ಲೆಕ್ಕ ಹಾಕೋದ್ರೆ ನಿಮ್ಗೆ ಎಣ್ಣೆ ಬರಲ್ಲ, ಅಂತದ್ರಲ್ಲಿ 150 ರೂಪಾಯಿ ನಮ್ಗೆ 200 ರೂಪಾಯಿ ಎಣ್ಣೆ ಹೆಂಗೆ ಕೊಟ್ಬಿಡ್ತಾರೆ? ಹೌದು, ಆಮೇಲೆ ನೋಡ್ಬೋದು ನೋಡಿ ಹೆಂಗಿದೆ ಅದು, ಒಳ್ಳೆ ಇದ್ರ ತರ ಇದೆ, ತುಪ್ಪದ ಕಲರ್ ಇದೆ ಅದು. ಹೌದು, ಸೊ ಆ ಎಣ್ಣೆಗೂ ಈ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ನಾನು ಎಲ್ರಿಗೂ ಹೇಳೋದು ಅಷ್ಟೇ, ಆರೋಗ್ಯ ಕ್ವಾಲಿಟಿ ನೋಡಿ ಫಸ್ಟ್, ದಯವಿಟ್ಟು ನಿಮ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾವು ಚೆನ್ನಾಗಿದೆ, ಏನ್ ಬೇಕಾದ್ರೂ ಮಾಡ್ಬೋದು. ಆಮೇಲೆ ಇನ್ನೊಂದು, ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿದೆ. ಒಂದು ಲೋ ಬಜೆಟಿಂದ ಒಂದು ಮೀಡಿಯಂ ಬಜೆಟ್ ವರೆಗೂ ಮಾಡ್ಕೋತೀವಿ ಅಂದ್ರೆ ಚೆನ್ನಾಗಿದೆ ಬಿಸ್ನೆಸ್ಸು. ಆಮೇಲೆ ವಿಲೇಜ್ ಸೈಡ್ ಅವರೆಲ್ಲ ಚೆನ್ನಾಗಿರುತ್ತೆ ಮಾಡೋದಕ್ಕೆ, ನಂಗೆ ಇಷ್ಟ ಆಯಿತು. ಈ ಸಿಟಿ ಕಡೆ ಎಲ್ಲ ಜನ ಮಾಡ್ತಾ ಇದ್ರು ಸ್ವಲ್ಪ ಸೋಂಬೇರಿಗಳು, ವಿಲೇಜ್ ಸೈಡ್ ಎಲ್ಲ ಹೋದಾಗ ಆರಾಮಾಗಿ ತೊಗೋಬೋದು, ಮಾಡ್ಬೋದು, ಚೆನ್ನಾಗಿದೆ. ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ದು? ಸರ್, ಇದು ಬಂದು ನಮಗೆ ಬ್ಯಾಂಗ್ಳೂರು, ಬೆಂಗಳೂರು ಬರುತ್ತೆ, ಪೀಣ್ಯ ಸೆಕೆಂಡ್ ಸ್ಟೇಜು, ತಿಗಳೂರು ಪಳ್ಯ ಮೇನ್ ರೋಡು, 14th ರಾಘವೇಂದ್ರ ಲೇಔಟ್, 18th ಕ್ರಾಸ್ ಅಂತ ಇದೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಫೋನ್ ನಂಬರು ಸಹ ಅದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮ್ಗೆ ಏನೇ ಕೊರಿಸಿದ್ರು ಸರ್ ಕಾಲ್ ಮಾಡ್ಬೋದು, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಅಲ್ಲಿ ಪೇಪರ್ ಪ್ಲೇಟು ಮತ್ತು ಅಡಿಕೆದು ಹೇಳಿದೆ ಗೊತ್ತಾ, ಅದ್ರ ಬಗ್ಗೆ ನಿಮ್ಗೆ ಏನೋ ವೀಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ. ಸರ್, ಇನ್ನೂ ಹೆಚ್ಚಿನ ವೀಡಿಯೋಗಳು ನಮ್ಮದು ಸಹ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅಲ್ಲಿಗೆ ಹೋಗಿ ನೋಡೋದ್ರಿಂದ ನಿಮಗೂ ನಮ್ಮಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾ ಇದ್ದೀವಿ ಅದ್ರದ್ದು ಡೆಮೋ ಕೆಲವೊಂದು ವೀಡಿಯೋಗಳೆಲ್ಲ ನಾವು ಅಪ್ಲೋಡ್ ಮಾಡಿರ್ತೀವಿ ನೋಡಿ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸರ್, ಯೂಟ್ಯೂಬ್ ಚಾನಲ್ ಮತ್ತು ಲೊಕೇಶನ್ ನಂಬರ್ ಎಲ್ಲನೂ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್.